ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ತುಮಕೂರು ಜಿಲ್ಲೆಯಲ್ಲಿ ಶುರುವಾಗಿರುವ ಆರೋಗ್ಯ ತುಮಕೂರು ಅಭಿಯಾನ ತುಮಕೂರು ಜನರಲ್ಲಿ ಇರುವ ಕಾಯಿಲೆಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ತುಮಕೂರು ಜನರಿಗೆ ಯಾವ್ಯಾವ ಕಾಯಿಲೆಗಳಿದೆ ಗೊತ್ತೇ? ಆರೋಗ್ಯ ತುಮಕೂರು ಅಭಿಯಾನದಲ್ಲಿ ಹೊರಬಿತ್ತು ಆತಂಕಕಾರಿ ಹೆಲ್ತ್ ಬುಲೆಟಿನ್. ಎಸ್, ಇದೊಂದು ವಿನೂತನ ಕಾರ್ಯಕ್ರಮ ಅಂದ್ರೆ ತಪ್ಪಾಗಲ್ಲ. ದೇಶದಲ್ಲಿ ಪ್ರಪ್ರಥಮವಾಗಿ ಇಂತಹದ್ದೊಂದು ಆರೋಗ್ಯ ಅಭಿಯಾನ ನಡೆಯುತ್ತಿರುವುದು ತುಮಕೂರಿನಲ್ಲೇ. ಇದಕ್ಕೆ ಮುಖ್ಯ ರೂವಾರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ಜಿ ಐಎಎಸ್ ರವರು. ಗೃಹ ಮಂತ್ರಿ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಿಎಸ್ ಪರಮೇಶ್ವರ್ ಉದ್ಘಾಟಿಸಿದ ಈ ಆರೋಗ್ಯ ತುಮಕೂರು ಅಭಿಯಾನ ಯಶಸ್ವಿ 50 ದಿನಗಳನ್ನು ತಲುಪಿದೆ. ಈ ಅಭಿಯಾನದ ಮುಖ್ಯ ಉದ್ದೇಶ ಜಿಲ್ಲೆಯಲ್ಲಿರುವ 30 ವರ್ಷ ಮೇಲ್ಪಟ್ಟವರ ಆರೋಗ್ಯ ತಪಾಸಣೆ ನಡೆಸಿ ಅವರಲ್ಲಿ ಅವಿತು ಕೂತಿರುವ ಮಾರಣಾಂತಿಕ ಕಾಯಿಲೆಗಳನ್ನು ಪತ್ತೆ ಹಚ್ಚಿ ಉಚಿತವಾಗಿ ಚಿಕಿತ್ಸೆ ಕೊಡುವುದೇ ಈ ಅಭಿಯಾನದ ಉದ್ದೇಶ. ಇಲ್ಲಿಯವರೆಗೂ ಅಂದರೆ 11/12/2023 31/1/2024 ಆರೋಗ್ಯ ತುಮಕೂರು ಅಭಿಯಾನ ನಡೆದಿದ್ದು ಒಟ್ಟು ಜಿಲ್ಲೆಯಲ್ಲಿ 258,791 ಜನರಿಗೆ ಆರೋಗ್ಯ ತಪಾಸಣೆ ನಡೆದಿದೆ. 16,665 ಜನರಿಗೆ ಶುಗರ್, 20,314 ಜನರಿಗೆ ಬಿಪಿ, 8,756 ಜನರಿಗೆ ಶುಗರ್ ಪ್ಲಸ್ ಬಿಪಿ, 108 ಜನರಿಗೆ ಬಾಯಿ ಕ್ಯಾನ್ಸರ್, 40 ಜನರಿಗೆ ಸ್ತನ ಕ್ಯಾನ್ಸರ್, 59 ಜನರಿಗೆ ಗರ್ಭಗಂಟ ಕ್ಯಾನ್ಸರ್, 3,822 ಜನರಿಗೆ ಕಣ್ಣಿನ ಪೊರೆ, 7,118 ಜನರಿಗೆ ಕಣ್ಣಿನ ದೃಷ್ಟಿದೋಷ, 850 ಜನರಿಗೆ ರಕ್ತಹೀನತೆ, 482 ಜನರಿಗೆ ಕ್ಷಯ ರೋಗ, 638 ಜನರಿಗೆ ದಂತ ಜೋಡಣೆ, 150 ಜನರಿಗೆ ಕುಷ್ಠರೋಗ. ಈ ರೀತಿ ಅನೇಕ ಕಾಯಿಲೆಗಳು ತಪಾಸಣೆ ವೇಳೆ ಸಂಶಯಾತ್ಮಕವಾಗಿ ಮೂಡಿಬಂದಿದ್ದು ಇವರುಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಲು ಈ ಅಭಿಯಾನ ಸಹಾಯ ಮಾಡಿದೆ. ಇನ್ನು ಜಿಲ್ಲೆಯಲ್ಲಿ ಲಕ್ಷಾಂತರ ಮಂದಿಯ ಆರೋಗ್ಯ ತಪಾಸಣೆ ಬಾಕಿ ಇದ್ದು ಕಾಯಿಲೆಗಳನ್ನು ಪತ್ತೆ ಹಚ್ಚಲು ZP CEO ಪ್ರಭು ಮಾರ್ಗದರ್ಶನದಲ್ಲಿ ಆರೋಗ್ಯ ಇಲಾಖೆ ಪಣ ತೊಟ್ಟಿದೆ. ನಮ್ಮ ಆರೋಗ್ಯ ತುಮಕೂರು ಅಭಿಯಾನ ಎನ್ನುವ ಅತ್ಯಂತ ಅರ್ಥಪೂರ್ಣವಾದಂಥ, ಅತ್ಯಂತ ಮೌಲ್ಯಯುತವಾದಂಥ ಒಂದು ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂಥ ಒಂದು ಅಭಿಯಾನವನ್ನು ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ತಮಗೆಲ್ಲರಿಗೂ ಗೊತ್ತಿದೆ, ಇದರ ಮೂಲ ಉದ್ದೇಶ 30 ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರು, ಜಿಲ್ಲೆಯ ಎಲ್ಲ ನಾಗರಿಕರು ಅವರಿಗೆ ಸಂಬಂಧಪಟ್ಟಂಥ, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸುಮಾರು 10 ವಿವಿಧ ರೀತಿಯ ತಪಾಸಣೆಗಳನ್ನು ಅವರಿಗೆ ಮಾಡಿ, ಎಷ್ಟೋ ಜನ ನಮಗೆ ತಪಾಸಣೆ ಅಂದ ತಕ್ಷಣ ನಮಗೆ ಅಸಡ್ಡೆ ಇರ್ತದೆ, ಸಮಯ ಇರೋದಿಲ್ಲ, ಅಥವಾ ಆರ್ಥಿಕ ಸಂಕಷ್ಟ ಇರ್ತದೆ, ಅಥವಾ ಭಯನೂ ಇರಬಹುದು. ಈ ಎಲ್ಲ ಕಾರಣಗಳಿಂದ ನಮಗೆ ಏನು, ನಮ್ಮ ದೇಹ ಹೇಗಿದೆ, ಏನೇನು ರೋಗ ಇದೆಯಾ ಇಲ್ವಾ, ಎಲ್ಲ ಅಂಕಿಅಂಶಗಳು ಅಥವಾ ಎಲ್ಲ ಅಂಗಾಂಗಗಳು ಎಲ್ಲ ಸಮರ್ಪಕವಾಗಿದೆಯಾ, ಈ ಥರದ್ದೊಂದು ಒಂದು ಹೆಲ್ತ್ ಚೆಕಪ್, ಒಂದು ಬೇಸಿಕ್ ಹೆಲ್ತ್ ಚೆಕಪ್ ಮಾಡ್ಕೊಳ್ಳೋವಂಥದ್ದು ಕೂಡ ನಾಗರಿಕರಿಗೆ ಭಾಳ ಕಷ್ಟ ಅನಿಸ್ಬಿಟ್ಟಿರುತ್ತೆ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು 17,00,000 ಜನ ಜಿಲ್ಲೆಯಲ್ಲಿ 30 ವರ್ಷ ಮೇಲ್ಪಟ್ಟ ನಾಗರಿಕರಿದ್ದಾರೆ. ಅಷ್ಟು ನಾಗರಿಕರಿಗೆ ಅವರಿಗೆ ರಕ್ತದೊತ್ತಡ ಇರಬಹುದು, BP ಅಂತ ಏನು ಹೇಳ್ತೀವಿ, ಶುಗರ್, ಡಯಾಬಿಟೀಸು, ಮೂರು ರೀತಿಯ ಕ್ಯಾನ್ಸರ್, ಗರ್ಭಕಂಠ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಅಥವಾ ಬಾಯಿ ಓರಲ್ ಕ್ಯಾನ್ಸರ್, ಈ ಮೂರು ರೀತಿಯ ಕ್ಯಾನ್ಸರ್, ಅದೇ ರೀತಿ ಕುಷ್ಠರೋಗ, ಅದೇ ರೀತಿ ಕ್ಷಯರೋಗ, ಅದೇ ರೀತಿ ಅನಿಮಿಯಾ, ರಕ್ತಹೀನತೆ, ಅದೇ ರೀತಿ ದಂತ. ಎಷ್ಟೋ ಹಳ್ಳಿಗಳಲ್ಲಿ ಬಡವರಿಗೆ ಹುಳುಕಲ್ಲಾಗಿರುತ್ತೆ ಅಥವಾ ಅಲ್ಲಿನ ಸೆಟ್ ಕಟ್ಟಬೇಕಾಗಿರುತ್ತೆ, ಅವರಿಗೆ ಅನುದಾನದ ಕೊರತೆಗಳೆಲ್ಲ ಅವಕ್ಕೆ ಆಗಿರಲ್ಲ. ಅದೇ ರೀತಿ ಕಣ್ಣಿನ ತಪಾಸಣೆ, ಕ್ಯಾಟ್ರಾಕ್ಟ್ ಸರ್ಜರಿ ಮತ್ತು ಕಣ್ಣಿನ ಕನ್ನಡಕ ಇಂಟ್ರವೆನ್ಷನ್, ಕಣ್ಣಿನ ಅದರ ಇಂಟ್ರವೆನ್ಷನ್, ಈ ಎಲ್ಲ ವಿಷಯಗಳ ಕುರಿತಾಗಿ ಪ್ರತಿ ಮನೆ ಮನೆಗೆ ನಮ್ಮ ತಂಡ, ತಪಾಸಣಾ ತಂಡ ಭೇಟಿ ಮಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಹಳ್ಳಿಯ ಪ್ರತಿ ಮನೆಗೆ ಭೇಟಿ ಮಾಡಿ ಅಲ್ಲಿನ 30 ವರ್ಷದ ಮೇಲ್ಪಟ್ಟ ನಾಗರಿಕರಿಗೆ ಈ ಎಲ್ಲ ತಪಾಸಣೆಗಳನ್ನು ಮಾಡಿ ಆ ಹಳ್ಳಿಯಲ್ಲಿ ಎಷ್ಟು ಜನಕ್ಕೆ BP ಇದೆ, ಎಷ್ಟು ಜನಕ್ಕೆ ಶುಗರ್ ಇದೆ, ಎಷ್ಟು ಜನ ಸಂಶಯಾಸ್ಪದವಾದಂಥ ಕ್ಯಾನ್ಸರ್ ರೋಗಗಳ ಸಿಂಪ್ಟಮ್ ಇದೆ, ಎಷ್ಟು ಜನಕ್ಕೆ
ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಬೇಕು, ಎಷ್ಟು ಜನಕ್ಕೆ ಕಣ್ಣಿನ ಸ್ಪೆಕ್ಟಕಲ್ನ ಅವಶ್ಯಕತೆ ಇದೆ, ಎಷ್ಟು ಜನಕ್ಕೆ ಸ್ಪುಟಮ್ ಕಲೆಕ್ಷನ್ ಮಾಡ್ತೇವೆ, ಉಗುಳನ್ನು ಕಲೆಕ್ಷನ್ ಮಾಡ್ತೇವೆ ಅಲ್ಲೇ. ಒಟ್ಟಾರೆ ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯವಾಗಿದ್ದು ನಿಮ್ಮ ಮನೆ ಬಾಗಿಲಿಗೆ ಬರುವ ವೈದ್ಯರ ತಂಡಕ್ಕೆ ಸಹಕಾರ ನೀಡಬೇಕಾಗಿದೆ. ತನ್ನಲ್ಲಿರುವ ಕಾಯಿಲೆಗಳನ್ನು ಗುರುತಿಸಿಕೊಂಡು ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಗಜೇಂದ್ರ, ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು.